ಸ್ನೇಹಿತರೆ, ಇಂದು ನಾವು ಬೇಲದ ಮರ ಮತ್ತು ಹಣ್ಣಿನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಮರವು ಕಳ್ಳಿ ಕುರುಚಲು ಗಿಳಿಗಳನ್ನೊಳಗೊಂಡ ಸಸ್ಯಾವರಣದಲ್ಲಿ ಬೆಳೆಯುತ್ತದೆ. ಈ ಹಣ್ಣಿನ ತಿರುಳು ರುಚಿಯಾಗಿರುತ್ತದೆ. ಈಗ ಬೇಸಿಗೆಯ ಕಾಲದಲ್ಲಂತೂ ಈ ತಿರುಳಿನ ಪಾನಕವನ್ನು ತಯಾರಿಸಿ ಸೇವಿಸೋದು ಅತ್ಯುತ್ತಮ. ಇದರ ಹಣ್ಣು, ತಿರುಳು, ಅಂಟು, ಎಲೆಗಳು, ಚಕ್ಕೆ ಉಪಯುಕ್ತವಾದ ಭಾಗಗಳು. ಬನ್ನಿ ಹಾಗಾದರೆ ಕೆಲವೊಂದು ಉಪಯೋಗಗಳನ್ನು ಕೂಡ ತಿಳಿದುಕೊಳ್ಳೋಣ. ಬೇಲದ ಮರದ ಚಕ್ಕೆಯ ರಸ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ತೊಳೆದ ನೀರು ಹಾಗೂ ಜೇನುತುಪ್ಪ ಸೇರಿಸಿ ದಿನಕ್ಕೆ 2 ಬಾರಿ 5-7 ದಿವಸ ಕುಡಿಸುವುದರಿಂದ ಎಲ್ಲ ತರಹದ ಪ್ರದರ ರೋಗಗಳ ನಿವಾರಣೆಯಾಗುತ್ತದೆ. ಬೇಲದ ಚಕ್ಕೆಯ ರಸಕ್ಕೆ ಜೇನುತುಪ್ಪ ಹಾಗೂ ಹಿಪ್ಪಳೆ ಚೂರ್ಣವನ್ನು ಸೇರಿಸಿ ತೆಗೆದುಕೊಳ್ಳುವುದರಿಂದ ಉಬ್ಬಸದ ವೇಗ ತಗ್ಗುತ್ತದೆ. ಬೇಲದ ಚಿಗುರೆಲೆಗಳನ್ನು ಅರೆದು ಮೈಗೆ ಲೇಪಿಸಿದ್ದಲ್ಲಿ ಅತಿಯಾಗಿ ಬೆವರುವುದು ಕಡಿಮೆಯಾಗುವುದಲ್ಲದೆ ಸೆಕೆಗುಳ್ಳೆಗಳು ಸಹ ವಾಸಿಯಾಗುತ್ತವೆ. ಬೇಲದ ಹಣ್ಣಿನ ತಿರುಳಿನೊಡನೆ ಜೇನುತುಪ್ಪ ಸೇರಿಸಿ ತಿನ್ನುವುದರಿಂದ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ. ಬೇಲದ ಹಣ್ಣಿನ ತಿರುಳಿನ ಜೊತೆ ತಕ್ಕಷ್ಟು ಸಕ್ಕರೆ ಸೇರಿಸಿ ಸೇವಿಸುವುದರಿಂದ ಪ್ರಬಲವಾದ ಪಿತ್ತವು ಶಾಂತವಾಗುತ್ತದೆ. ಹಾಗೆಯೇ ಕೆಮ್ಮು, ಕಫ, ಉಷ್ಣ ಕಡಿಮೆಯಾಗಿ ಹಸಿವು ಉಂಟಾಗುತ್ತದೆ. ಎಳೆಕಾಯಿಯ ತಿರುಳನ್ನು ಸೇವಿಸುವುದರಿಂದ ಒಸಡಿನ ತೊಂದರೆ ಮತ್ತು ಬಾಯಿ ಹುಣ್ಣು ವಾಸಿಯಾಗುತ್ತದೆ. ಬೇಲದ ಚಿಗುರೆಲೆಗಳನ್ನು ಹಸುವಿನ ಮಜ್ಜಿಗೆಯಲ್ಲಿ ಅರೆದು ತೆಗೆದುಕೊಳ್ಳುವುದರಿಂದ ರಕ್ತಾತಿಸಾರ ನಿಲ್ಲುತ್ತದೆ. ನೋಡಿದ್ರಲ್ಲ ಪ್ರಿಯ ಮಿತ್ರರೇ, ಬೇಲದ ಮರದಿಂದ ಎಷ್ಟೆಲ್ಲ ಉಪಯೋಗಗಳಿವೆ ಎಂದು. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.